ಜಗತ್ತಿನ ನ್ಯಾಯ ಹೇಳಕ್ ಬಂದ್ರಿ ಏನ್ ಹೇಳ್ತಿ ಹೋಗೋಣರದಾರಿ ಏನರಿ ಒಂದಿಟ್ಟು ಒಂದಿಡ್ತಿಂದ ನ್ಯಾಯ ಹೇಳಿ ಹೋಗಿ ನೋಡ ಕಾಂಡಗಮರು ಭಾರಿ ನ್ಯಾಯ ಹೇಳ್ದಾರು ಅದಕ್ಕೆ ಹೇಳ್ಯಾರ ನಮ್ ಗುರು ಮಧುಗೊಂಡ ಮಹಾರಾಜರು ಕರೆ ನುಡಿದ್ರೆ ಜಯವಿಲ್ಲ ಎಂತ ಕಟ್ಟಿನ ಕಾಲ ಕಾಲ ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನರ ಬೆಂಬಲ ಜನರ ಸುಳ್ಳು ಹೇಳೋರ್ಗೆ ಜನ ಬೆಂಬಲ ಐತಿ ಸತ್ಯ ಅದಕ್ಕೆ ಹೇಳ್ತಾರ ನೀವು ಎಟ್ಟ ಸುಳ್ಳು ಹೇಳಿ ಏನ್ ಗಳಕಿ ಮಾಡ್ಕೊಂಡು ಗಂಟು ಒಳೆ ಮಾಡ್ತಿರಲ್ಲ ಅದು ಜಯ ಆಗುದು ಒಮ್ಮೆ ಸತ್ಯಕ್ಕೆ ಅದಕ್ಕೇನ್ ಹೇಳ್ತಾರ ಸುಳ್ಳಿಗೆ ಸುಖ ಅಂತೂ ಇಲ್ಲ ಬದುಕಲಿ ಅವ್ರ ಸುಮ್ಮನೆ ಕಂಪ್ನಿ ಚಾಪ್ ಮಾಡ್ಬೋದವ್ರಿ ಅದಕ್ಕೈತಿ ಬಾಳ ಬೆಂಬಲ ಸುಳ್ಳಿಗೆ ಸುಖ ಇಲ್ಲ ನಡೆದ್ರು ಕೊಂಚ ಪಾಂಡವರು ಆದ್ರು ಅಡವಿ ಪಾಲ ನಡೀತು ಓಲ ಹಾಲ ಸತ್ಯ ನಡೆದ್ರು ಪಂಚ ಪಾಂಡವರು ಆದ್ರು ಅಡವಿ ಪಾಲ ನಡೀತು ಓಲ ಹಾಲ ಅಸತ್ಯ ನಡೆದು ಕೌರವರು ಕುಂತರ ಗಾದಿ ಮ್ಯಾಲ ಮುಂದೈ ಕಳಗ ಹೊಚ್ಚಿಕೊಂಡು ಶಾಲ ಮನಕ್ಕಾಗಿ ಖುಷಿ ಹಾಲ ಆಳತ್ತಿದ್ರು ಕೌರವರು ಹೊಚ್ಚಿಕೊಂಡು ಸಾಲ ಮನಕ್ಕಾಗಿ ಖುಷಿ ಹಾಲ ದ್ರೌಪದಿಗೆ ದ್ರೌಪದಿಗೆ ಅವಮಾನ ಮಾಡ್ಬೇಕಂದ ಕಳಿಬೇಕಂದಿರ ಶೀಲ ಬಂದ ಕೈದು ಚಲಪಾಲ ದ್ರೌಪದಿಗೆ ಅವಮಾನ ಮಾಡಬೇಕಂತ ಕಳಿಬೇಕಂದ್ರೆ ಶೀಲ ಬಂದ ಕೈದ ಚಲಪಾಲ ಸುಳ್ಳಿಗೆ
ಅಂತೂ ಸುಖ ಇಲ್ಲ ಜನ ಬೆಂಬಲ ಶಿವರಿಗೆ ಸುಖ ಇಲ್ಲ ಅದಕ್ಕೈ ಜನ ಬೆಂಬಲ ಗೌತಮ ಅಲ್ಯಾಗ ಶಾಪ ಕೊಟ್ಟಳು ಆಗಿ ಬೆಳೆದ ಕಲ್ಲ ಬಿದ್ದಳ ಧರಣಿ ಮ್ಯಾಲ ಗೌತಮ ಅಲ್ಯಾಗ ಶಾಪ ಕೊಟ್ಟ ಆಗಿ ಬೆಳೆದು ಕಲ್ಲ ರಾಮ ಲಕ್ಷ್ಮಣ ಅಲ್ಲಿಗೆ ನಡೆದಿದ್ರು ಇಬ್ಬರು ಸಣ್ಣ ಬಾಲ ರಾಮಿಠಾನ ಕಾಲ ಮಹಾತ್ಮರು ಗುರುಗಳು ದೊಡ್ಡ ದೊಡ್ಡ ಜ್ಞಾನಿಗಳು ಪರಮಾತ್ಮ ಸತ್ಯ ಪ್ರಪಂಚ ಮಾಡೋದು ತೋರಿಸ್ಯಾರಿಪ್ಪ ಸರ್ ಹೆಂಗ್ ತೋರಿಸ್ಯಾರ ಪರಮಾತ್ಮ ಯಾತ್ರ ಹೆಂಡ್ರ ನಾವಾಗುದ ದೊಡ್ಡ ಆಗದೆ ಅನ್ನುವಂತ ಮಂದಿ ಮಹಾರಾಷ್ಟ್ರದಾಗ ಒಂದು ಪಿಕ್ಚರ್ ಬಂದಿತ್ರಿ ಮೊದಲು ದೋಬಾಯ್ಕಾ ಫಜಿದಾಯ್ಕಾ ಅಂತ ಹೇಳಿ ದೋಬಾಯ್ಕಾ ಫಜಿದಾಯ್ಕಾ ಅಂತ ಹೇಳಿ ಅದ್ರ ಕತ್ತಿಗೆ ಎಷ್ಟೋ ಪ್ರಪಂಚಗಳು ಏನೇನೋ ಆಗ್ಬಾರ್ದು ಹಂಗ ಇಲ್ಲಿ ರಾಧಾಕೃಷ್ಣ ಜೋಡಿಲಿ ಪ್ರೇಮದಿಂದ ಭಕ್ತಿಯಿಂದ ಪ್ರೀತಿಯಿಂದ ಅದಾರವರು ರಾಧಾಕೃಷ್ಣ ಜೋಡಿಲಿ ಇರ್ತಿದ್ರು ರುಕ್ಮಿಣಿಗಾಯ್ತು ಮೂಲ ತಗದಾಳು ಒಂದ ಅಕಲ ರಾಧಾಕೃಷ್ಣ ಜೋಡಿಲಿ ಇರುತ್ತಿದ್ರು ರುಕ್ಮಿಣಿಗಾಯದು ಮೂಲ ದಾಸಿ ಕೈಯಾಗ ಕಾಶಿ ಪಟ್ಟಳು ಸುಡು ಸುಡು ಹಾಲ ಕುಡಿ ಎಂದಳ ಗೋಪಾಲ ಏನಾಯ್ತೀವ ಏನ್ ಹೇಳಕತ್ತೀರಿ ರಾಧಾಕೃಷ್ಣ ಜೋಡಿಲಿ ಇರ್ತಿದ್ರು ರುಕ್ಮಿಣಿಗಾಯ್ತು ಮೂಲ ತಗದಾಳೊಂದು ಅದಲ್ಲ ಶಕಲ ಇಪ್ಪ ಹೆಂಗತ್ ಕೇಳು ಏನು ಹೆಣ್ಣು ಮಕ್ಕಳ ಪದ್ಧತಿ ಹೆಂಗದ ಕೇಳಿದ್ರ ಹೆಂಗದ್ರಿ ಊಟದಾಗ ಪಾಲ ಕೇಳು ಪಾಲ ಕೇಳು ಬೇಕಂದ್ರ ಮನ್ಯಾಗ ಪಾಲ ಕೇಳು ಸಹನ ಸತಿ ಎಂದು ಕೊಡ್ತಾರ ಗಂಡನ ಪಾಲ ಕೊಡೋಂದೆ ಅಂತ ತಿಳ್ಕೊನಿ ಕರಸಕ್ಕಿನ ಸಹಿ ಮಾಡ್ಸ್ಕೊಳ ಸಹಿ ಮಾಡಿಸೋಳದಲ್ಲ ಒಳಗು ಒಬ್ರು ಕೊಂದೇ ಬಿಟ್ಟಾರ ಹಿಂಗಾಗ ಪರಿಸ್ಥಿತಿ ನಿಮ್ ಅಣ್ಣ ತಂಗಿ ಬಂದ ಮಾತು ಹೇಳಕತ್ತೀರಿ ನನಗೆ ವಿಚಿತ್ರ ಅನಿಸ್ತದ ಇದು ವಿಚಿತ್ರ ಅನಿಸ್ತದ ನಿನಗ ಎಲ್ಲಿ ಬೆಕ್ಕದಲ್ಲಿ ಪಾದ ಕೇಳಿದ್ರೆ ಕೊಡೋ ತಯಾರಿ ಕೊಡ್ತೇವಲ್ಲ ಖರೇ ಸೌತಿಗೆ ಪಾದ ಕೊಡುದಿರಿ ಸೌತನ್ಬೇಡ ನೀವು ಮಾತ್ರ ನನ್ನ ಮೈ ತುಂಬ ಬಿ ಪಿ ಇರ್ತದಲ್ಲಿ ಅದೇ ಹೇಳೋದಾದ್ರೆ ನಿಮ್ಗೆ ಈಗ ಏನ್ ಹೇಳ್ತದ ಮತ್ತ ಜಗತ್ತಿನ ಕೃಷ್ಣ 16,000 ಮಂದಿ ಮಾಡ್ಕೊಂಡ್ ಅವ್ರ ಹೆಂಗ ಪಾದ ಕೊಟ್ಟಿರ್ಬೇಕ್ರಿ ಬೀಳ್ರಿ ಇವನಿಗೆ ಬರೇ 16,000 ಮತ್ತ ನಮ್ಮ ಅಣ್ಣ ಹೇಳ್ತ ರಾವಣ 80,000 5,000 ಮಂದಿ ಹೆಂಡ್ರ ಅವನಿಗೆ ಅವರಲ್ಲಿ ಹೆಂಗ ತಾಳ್ಮೆ ಇರಬೇಕು ಯಾಕೆ ಕೊಡಂಗಿಲ್ಲ ಪಾಲ ನೀವು ಯಾರದ ನಿಮ್ಮ ಧರ್ಮ ಕೇಳು ಅವ್ರಿಗೆ ಅಷ್ಟು ಅಷ್ಟು ಹೆಂಡ್ರ ಅದಾರಲ್ಲ ಅವತಾರ ಪುರುಷರ ಅದಾರ ಆಗಿ
ಅಲ್ಲಿ ಹುಟ್ಟಾರಂತೆ ಇಲ್ಲಿ ಹುಡ್ತಾರ, ಇಲ್ಲಿ ಹುಟ್ಟಾರಂತೆ ಅಲ್ಲಿ ಹುಡ್ತಾರ. ಅವ್ರ ಕೃತ ತ್ರಿತ ದ್ವಾಪಾರ ಕಲಿಯುಗದ ಅವತಾರ ಪುರಿತರ ಅವರು 16,000 to 80,000 ಮಾಡ್ಕೊಂಡಾರ. ನೀವ್ ಹ್ಯಾಂಗ ಗೊತ್ತು? ನಾವು ಕಲಿಯುಗದ ಪುರುಷರು ಎರಡೇ ಮಾಡ್ಕೊಂಡ್ರೆ ನೀವ್ ಹ್ಯಾಂಗ ಜಗಳ ಆಡ್ತೀರಿ? ಇಲ್ಲಿ ಕೇಳು, ನಿಮ್ಮ ಅವತಾರ ಇಲ್ಲಪ್ಪ, ಇಲ್ಲಿ ಕೇಳು, ನೀವು ಹುಟ್ಟಿದ ದಾರದ ಮನೆ ಹುಟ್ಟಬೇಕು, ಇಲ್ಲಾಂದ್ರೆ ಹೊಳೆ ಹೆಂಡ್ರ ಮನೆಗೆ ಹುಟ್ಟಬೇಕು. ಇಲ್ಲಿ 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 ಇದಕ್ಕೆ ಕಾರಣ ಏನಂದ್ರೆ ಯಾಕೆ ಕೊಡಂಗಿಲ್ಲ ಅಂತ ಅದು ನಿಮಗೆ ಕೇಳಬೇಕು. 80,000 ಮಂದಿ ಇದ್ರು ಕೂಡ ಮತ್ತ ಸೀತಾನ ತಗೊಂಡು ಹೋದ ರಾವಣ ಹೇಳ್ತಾನ, ಹೋಗಿ ಯಾರಿಗೆ ಯಾರಿಗೆ ಮಂಡೋದರಿ, ಈಗೂ ರಾವಣನ ಆಡ್ತೀನಿ, 80,000 ಒಳಗೆ ಮಂಡೋದರಿ, ಈಗೂ ರಾವಣನ ಆಡ್ತೀನಿ. ಹೌದಲ್ಲ, ಹೋಗಿ ಯಾನಂದಂತ ಏನಂದಳು? ಏ, ಸೀತಾನ ತಗೊಂಡು ಬಂದಿನ ಆರತಿ ಮಾಡಂದಂತ. ಹೌದು, ಸೀತಾನ್ ತಗೊಂಡು ಬಂದಿನ ಆರತಿ ಮಾಡಂದಂತ. ಅವ ನನ್ನ ಕೈಯಾಗ ಸಿಕ್ಕಿಲ್ಲ. ಇಲ್ಲ, ಇಲ್ಲಿ ಮಾತಿನ ಮರ್ಮದ ಹೆಂಡತಿಯಿಂದ ಒಂದೇ ಮಾತಿಗೆ ಜ್ಞಾನ ಆಗ್ಯದ ಅವನಿಗೆ. ಹೆಂಗ ಜ್ಞಾನ ಆಗ್ಯದ? ಹಂಗಿದ್ರೆ ಪಾಲ ಕೊಡ್ಲಿಕ್ ಬರ್ತದ, ಮತ್ತೆ ಅವಿವೇಕಿ ಹೆಂಗಿದ್ರಿ, ಪಾಲ ಕೊಡಾಕೂ ಬರಂಗಿಲ್ಲ, ಸುಕುಣಿನ ಇರಕ್ಕೂ ಬರಂಗಿಲ್ಲ. ಆಕಿನ ಸನೇದಾಗ ಬಿಡು, ದೂರ ನಿಂದ್ರಿಸಿ ಕೇಳಕ್ ಬಾತ್ಯಾಳ ನನ್ ಮುಂದಿನ ಹೇಳತ್ ರಾವಣ. ಏ ಮಂಡೋದರಿ, ಸೀತಾನ ತಗೊಂಡು ಬಂದಿನಿ ಆರತಿ ಮಾಡಂದಿವ. ಅವಾಗ ಮಂಡೋದರಿ ಹೇಳದತ್ತ ಗಂಡಗ, ಒಂದೇ ಮಾತಿಗೆ ಜ್ಞಾನ ಆಗ್ಯದ ಅವನಿಗೆ, ಕರೆ ನಿನಗ ಆರತಿ ಅಲ್ಲ, ಹೂವಿನ ಹಾಸಿಗೆ ಮಾಡಿ ನಾನೇ ಮಲಗಿಸ್ತಿದ್ದ, ನೀ ಗದ್ದ ತಂದಿದ್ದೆ ಅಂದ್ರ ಗಂಡಸ ಗದ್ದ ತಂದಿದ್ದೆ ಅಂದ್ರ ಗಂಡಸ, ಸೀತಾನ ಗಂಡಸ ಆಗಿ ಕತ್ತಿ ಹಾಕ ತಂದು ಗದ್ದ ತರಬೇಕಾಗಿತ್ತು, ನನಗ ಆರತಿ ಮಾಡ್ತೀನಿ ಅಂದ. ಹೆಂಗ್ರಿ ಮಾತಾ ಇವಾಗ ಗಂಡಸ್ ಕರೆ, ಹಿಂಗ ಗದ್ದ ನಾವು ತಗೊಂಡು ಮನೆಗೆ ಹೋದಿವ್ ಅಂದ್ರ ಹೆಂಡ್ರು ಯಾರು ಎಲ್ಲ ಪಾದ ಕೊಡಕ್ ತಯಾರಿ ಇರ್ತಾರ. ನಾವು ಕತ್ತಲೆ ಮಾಡಿ ಹೋಗ್ತೀವಿ, ಮತ್ತೆ ಹೊಡೆಯವ್ರಿ ಅಲ್ಲ ಅವ್ರು ಎಲ್ಲ ಬಾರ್ಗಿಲಿ ಯಾರು ಅಂತ ಭೂಪಡಿಗೆ ತಗೊಂಡಾದ್ರು ಹೊಡಿತಾರೆ. ನಮ್ ಗಂಡದಾರಿಗೆ ಇದಂಗಿಲ್ಲ, ಒಂದೆರಡು ಬಾಟ್ಲಿ ಹಚ್ಚಿ ಕೊಡೋದು. ನಾ ಇದ್ದಂಗೆ ಹೇಳಕತ್ತೀನಿ ನಿಮಗ, ನೀನಗ ಬರೇ ಆರತಿ ಅಲ್ಲ, ಹೂವಿನ ಹಾಸಿಗೆ, ಹೂವಿನ ಹಾಸಿಗೆ ಮಾಡಿ ನಾನೇ ಮಲಗಿಸಿದ ಕರೆ, ನೀ ಗದ್ದ ತರಬೇಕಾಗಿತ್ತು. ಈಗ ಗದ್ದ ತರೋರಿಲ್ಲ, ಕದ್ ಒಯ್ ಮಂದಿನ ಬಹಳ ಇವ್ರಿಗೆ ಆರತಿ ಹಂಗಾಗ್ತದ. ಮಹಾರಾಷ್ಟ್ರ ಮಹಾರಾಷ್ಟ್ರ ಟೈಪ್ ಮಾಡೋದಿರಿ ಆರತಿ, ಮಹಾರಾಷ್ಟ್ರ ಟೈಪ್. ಇಲ್ಲ, ಯಾವ್ದೇ ಆರತಿ ಆರತಿ ಹೇಳ್ತಾರು, ಹೇಳ್ತಾರ ಗೌರವ ಮುಂದೆ ಹೇಳಿ ಇದ್ರು. ರಾಧಾ ಕೃಷ್ಣ ಜೋಡಿನೇ ಇರು ಕಲಿ ಮಾಡಿ
ಬಾಯಿ.